ಅದೇ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಅವನು ನನಗೆ ಮೋಸ ಮಾಡಿಲ್ಲ, ಬಟ್ ನಾನು ಗೊತ್ತು ಅವ್ನು ಎಷ್ಟು ಜನ ಹುಡುಗಿಯರ ಜೊತೆ ಅವ್ನು ಆಟ ಆಡಿದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ಅವ್ರ ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ನನಗೆ ಗೊತ್ತಿದೆಯಲ್ಲ, ಹಾಗಾಗಿ. ವಿದ್ಯಾಭರಣ ಹೌದು. ಅವನು, ನನಗೆ ಒಂದು ಡೌಟ್ ಏನು ಗೊತ್ತಾ, ಅವನು ವಿರಾಜ್ ಅಂತ ಕೊಟ್ಟಿದ್ದಾನೆ ಹೆಸರು. ವಿರಾಜ್ ಅಂದ್ರೆ ಮೂವಿ ಮಾಡಿದಾನಲ್ಲ ವಿರಾಜ್, ಅದಕ್ಕೆ ಕೊಟ್ಟಿದ್ದಾನೆ. ಓ, ವಿದ್ಯಾಭರಣ ಅಂತ ಕೊಟ್ಟಿಲ್ಲ. ಅವ್ನು ಸ್ವಲ್ಪ ದಿನದ ಹಿಂದೆ ಫೇಕ್ ಲೈಕ್ಸು ಫೇಕ್ ಫಾಲೋವರ್ಸ್ ಎಲ್ಲ ಮಾಡ್ಕೋತಾ ಇದ್ದ, ನಾನು ನೋಡಿದೆ. ಈ ಟೈಮ್ ಅವ್ರ ಮನೆ ಹೋದ್ ಲಾಸ್ಟ್ ಮಂತ್ ಗೊಂಬೆ ಎಲ್ಲ ಕೂರಿಸಿದ್ರು. ಆಗ ಅವನು ಆ ಹುಡುಗಿನ ಕರ್ಕೊಂಡ್ ಬಂದು ಅವ್ರ ಅಮ್ಮ ತಪ್ಕೊಳ್ಳೋದೇನೋ ಕಿಸ್ ಕೊಡೋದೇನೋ ಇವಳು ನಮ್ಮ ಮನೆ ಸೊಸೆ ಇರ್ತಾಳೆ ಅಂತ ಹೇಳೋದೇನೋ, ಪಾಪ ಹುಡುಗಿಗೆ ಹಿಂಗೆಲ್ಲ ಆಟ ಆಡ್ಸಿರೋದವ್ರು ಹೀಗೆಲ್ಲ ನಂಬಿಸ್ಬಿಟ್ಟಿದ್ದಾರೆ. ಈಗ ಹುಡ್ಗ ಹೇಳದ್ದು ಮಾಮೂಲಿ, ಆದ್ರೆ ಅವ್ರ ಅಪ್ಪ ಅಮ್ಮನೇ ಸೊಸೆ ಅಂತೆಲ್ಲ ಅನ್ಕೊಂಡು ಮನೆಗೆ ಕರ್ಕೊಂಡು ಈ ರೀತಿ ಎಲ್ಲ ಆಡಿದಾಗ ಯಾವ್ದೇ ಹುಡುಗಿಗಾದ್ರೂ ನಂಬಿಕೆ ಬರುತ್ತೆ. ಏ, ನಂಗೆ ಕರ್ಕೊಂಡು ಈ ರೀತಿ ಎಲ್ಲ ಮಾಡ್ತಿದಾರೆ ಅಂತ. ಪಾಪ ಅವಳಿಗೆ ಫಾದರ್ ಇಲ್ಲ, ಇವರು ಈ ರೀತಿ ಎಲ್ಲ ಮಾಡ್ಬಿಟ್ಟು ಸೊಳ್ಳೆ ಇವನ್ನೇ ನಂಬ್ಕೊಂಡಿದ್ರು. ಪೇರೆಂಟ್ಸ್ ಒಪ್ಕೋತಾ ಇದ್ರಲ್ಲ ಮನೆಗೆ ಕರ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ರಲ್ಲ. ಅವ್ರ ಅಮ್ಮ ಫುಲ್ ಸಪೋರ್ಟಿವ್ ಅಂತ ಕೇಳ್ಪಟ್ಟೆ. ಫ್ಯಾಮಿಲಿನೇ ಫುಲ್ ಸಪೋರ್ಟಿವ್ ಮನೇಲಿ, ಮತ್ತೆ ನನಗೆ ಗೊತ್ತಿರೋ ಹಾಗೆ. ವೈಷ್ಣವಿನ ಹೆಂಗ್ ಸಡನ್ ಆಗಿ ಎಂಗೇಜ್ಮೆಂಟ್ ಆದ್ರು? ಪಾಪ ಅವ್ರು ಒಳ್ಳೆಯವರು ಆಕ್ಚುಲಿ, ನಂಗೆ ಗೊತ್ತಿರಂಗೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಅವ್ರ ಅಪ್ಪನ ಬರ್ಡೇ ಅಕ್ಟೋಬರ್ 30-31 ಆಯ್ತು, ದಸರಾ ಆಗಿದ್ದು 4th. ಅಲ್ಲಿ ಗೊಂಬೆ ಮನೆ ಗೊಂಬೆ ಕೂರಿಸಿದ್ರು. ಆಗ ಈ ಹುಡುಗಿನ ಕರ್ಕೊಂಡು, ಈ ಹುಡುಗಿ ಇವ್ರಿಗೆ ಪರಿಚಯ ಆಗಿರೋದು ಈ ಫೆಬ್ರವರಿ-ಮಾರ್ಚ್ ಈ ಟೈಮ್ ಅಲ್ಲಿ. ಇವ್ರು ಗೊತ್ತಿರೋ ಪಾರ್ಟೀಸ್ಗೆಲ್ಲ ಕರ್ಕೊಂಡು ಹೋಗಿ ಕುಣ್ದಿದ್ದಾರೆ. ನನ್ನ ಹತ್ರ ಅದು ಪ್ರೂಫ್ ಇದೆ. ಪಾರ್ಟಿನಲ್ಲಿ ಅವನೊಳಗೆ ತಿನ್ನಿಸ್ತಾರದು, ಕುತ್ಕೊಂಡ್ರದು, ಅವಳ ಪಕ್ಕ ಕುಡಿತಾ ಇದೆಲ್ಲ ಇದೆ ವಿಡಿಯೋ. ಕಳ್ಸುಪ್ಪ. ಇದಿದೆ ನನ್ನ ಹತ್ರ, ನಾನು ಕಳಿಸ್ತೀನಿ. ಅವ್ನು ನನಗ್ ಮೋಸ ಮಾಡಿಲ್ಲ, ನಾನ್ ಪ್ರೂಫ್ ತೋರಿಸ್ಲಿಕ್ಕೆ. ಫಸ್ಟ್ ಆಫ್ ಆಲ್ ಅವ್ನ ಯೋಗ್ಯತೆ ನನಗ್ ಗೊತ್ತಿದೆ, ನಮ್ಗೆಲ್ಲ ಅವ್ರ ಅಪ್ಪಂದು ಅವ್ರ ಅಮ್ಮಂದು ಎಲ್ಲ ಗೊತ್ತಿದೆ. ಅವ್ರೆಲ್ಲ ಸಪೋರ್ಟಿವ್. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾರು ಮಕ್ಳು ಈ ತರ ಮಾಡಕ್ ಆಗಲ್ಲ. ಈಗ ನಮ್ಗೂ ಅಪ್ಪ ಅಮ್ಮ ಇದಾರೆ, ನಿಮ್ಗೂ ಅಪ್ಪ ಅಮ್ಮ ಇದಾರೆ. ನೀವ್ ಯಾವ್ದಾದ್ರು ನಾವ್ ಯಾವ್ದಾದ್ರು ಹುಡುಗರನ್ನ ನನ್ನ ಲವರ್ ಅಂತ ಕರ್ಕೊ ಬಂದ್ರೆ ಏನ್ ಮಾಡ್ತಾರೆ? ತಗೊಂಡ್ ಹೊಡಿತಾರೆ ನಮ್ಗೆ. ಯಾಕೆಂದ್ರೆ ಅವ್ರು ನಮ್ಗೆ ಮಾನ ಮರ್ಯಾದೆಲ್ಲಿ ಬೆಳೆಸಿದ್ದಾರೆ. ಇವರು ಈಸಿಯಾಗಿ ಹೆಣ್ಮಕ್ಳ ಮನೆ ಕರ್ಕೊಂಡು ಹೋಗಿ ನನ್ನ ಗರ್ಲ್ ಫ್ರೆಂಡು ಅಂತ ತೋರಿಸ್ಕೊಂಡು ಅವ್ರ ಜೊತೆಲೆ ಕುಡ್ಕೊಂಡು ಮನೇಲೆ ಮಲ್ಗಿಸ್ಕೊಂಡು ಹೋಗಮ್ಮ ಏನ್ ರೆಸ್ಟ್ ಮಾಡೋ ಅಂದ್ರು ಹಿಂಗೆಲ್ಲ. ಯಾರು ತಂದೆ ತಾಯಿ ಇದೆಲ್ಲ ಮಾಡ್ತಾರೆ ನಮಗ್ ಗೊತ್ತಿರೋ ಅವ್ರ ಹಾಗೆ. ಮನೇಲೇನೆ? ಹಾ ಹೌದು, ಅವ್ರ ಮನೆಗೆ ಹುಡುಗಿ ಹೋಗಿ ಬಂದು ಮಾಡ್ಕೊಂಡು ಇದ್ದಾಳೆ ಫೆಬ್ರವರಿಯಿಂದ. ಹೆಂಗೆ ಹಿಂಗ್ ಗೊತ್ತಾಯ್ತು? ಯಾವ ತನ್ ಬೆಂಗಳೂರಿನಲ್ಲಿ ಎಷ್ಟೊಂದು ಪುಣ್ಯಾತ್ಮರು ಇವ್ರಕ್ಕಿಂತಲೂ ಚೆನ್ನಾಗಿ ಬದುಕ್ತಾ ಇದಾರೆ, ಇವ್ರಕ್ಕಿಂತಲೂ ಚೆನ್ನಾಗಿ ಹೈಟೆಕ್ ಆಗಿ ಬದುಕ್ತಿದ್ದಾರೆ. ಯಾರು ಒಂದ್ ಹೆಣ್ಣನ್ ಕೂಡ್ಕೋತಾರೆ ಅವ್ರ ಮನೆಗೆ? ಯಾರ ಮಕ್ಳು ಹೋಗ್ಬಿಟ್ಟು ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ಅವ್ರ ಅಪ್ಪ ಅಮ್ಮಗೆ ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರು ಯಾವ ಹುಡುಗಿಗೆ ಊಟ ಹಾಕೊಂಡು ಮನೇಲಿ ಇಟ್ಕೋತಾರೆ ಇವ್ರು ಹೀಗೆ? ಇವನು ಎಂತ ಅಂದ್ರೆ, ನಾನು ಇವಾಗ ಇವನಿಗೆ ಮೆಸೇಜ್ ಮಾಡಿದ್ದೆ, ಆಯ್ತಾ? ಐ ಜಸ್ಟ್ ಕಾಲ್ಡ್ ಹಿಮ್. ಏನಂತ, ಹಾಯ್ ಹಂಗೆ ಹಂಗೆ ಅಂತ. ಇಟ್ ವಾಸ್ ಲೈಕ್, ನಂಗೆ ನೀನು ಯಾರಂತಾನೆ ಗೊತ್ತಿಲ್ಲ, ನಂಗೆ ಎಂಗೇಜ್ಮೆಂಟೇ ಆಗಿಲ್ಲ, ಹಿ ಟೋಲ್ಡ್. ಅವ್ನ ಮಾತನ್ನ ನೀನ್ ಕೇಳ್ಬೇಡ, ಅವನು ಬರೀ ಸುಳ್ಳು, ಅವ್ರ ಫ್ಯಾಮಿಲಿನೇ ಸುಳ್ಳು. ಅದಕ್ಕೋಸ್ಕರನೇ ಇದೆಲ್ಲ ಇಲ್ಲ, ನಿಜ ಹೇಳೋದು ಒಂದು ಅಂತ. ಹೇಳ್ತೀನಿ ವೈಷ್ಣವಿ, ನಿಜವಾಗ್ಲೂ ಒಂದು ಒಳ್ಳೆ ಫ್ಯಾಮಿಲಿ ಅಂತ ಬಂದಿದ್ರೆ ಉಗಿದು ಬಿಡ್ತಾಳೆ ಚಪ್ಪಲಿ ಹೊಡೆದು. ಇದಕ್ಕಿಂತ ಒಂದು ಒಳ್ಳೆ ಹುಡುಗ ಸಿಗ್ಬೇಕು. ಹಿಂಗೆ ಉಗಿಬೇಕು ಅವನಿಂದ ಒಂದ್ ಹುಡುಗಿ ಲೈಫ್ ಹಾಳಾಗ್ಬಾರ್ದು ಅನ್ನೋದೇ ನನ್ ನಾನ್ ನೋಡಿದಿನಲ್ಲ ಕಣ್ಣಲ್ಲಿ ಅವ್ರ ಫ್ಯಾಮಿಲಿನ, ನಾನು ನೋಡಿದೀನಿ ಅವ್ರ ಮನೆ ಎಷ್ಟ್ ಜನ ಹೆಣ್ಮಕ್ಳು ಬರ್ತಿದ್ರು. ಮತ್ತೆ ಬಂದ ಹೆಣ್ಮಕ್ಳಿಗೆಲ್ಲ ನಮ್ ಸೊಸೆ ಮಾಡ್ಕೋತೀವಿ ನಿಮ್ ಅನ್ಬಿಟ್ಟು ಅವ್ರನ್ನ ಮ್ಯಾನೇಜ್ಮೆಂಟ್ ಆಗಿ ಬಿಟ್ಕೊಳ್ಳೋದು ಸ್ವಲ್ಪ ದಿನ. ಅವ್ರು ನಂಬ್ಕೋಬೇಕಲ್ಲ ಹೆಣ್ಮಕ್ಳು, ಏ ಎಷ್ಟ್ ಚೆನ್ನಾಗಿ ನೋಡ್ಕೋತಿದಾರೆ, ಈ ಹುಡುಗನ ಅಪ್ಪ ಅಮ್ಮನೆ ಇಷ್ಟೆಲ್ಲ ಹೇಳ್ತಿದಾರೆ ಅಂದ್ಮೇಲೆ ಹುಡುಗಿರ್ ಖುಷಿ ಆಗುತ್ತೆ ಅಲ್ಲಿಗೆ. ಯಾವಾಗ ಹುಡುಗಿರ್ ಯೋಚನೆ ಮಾಡಲ್ಲ, ಬೇರೆ ಏನ್ ಯೋಚನೆ ಮಾಡಲ್ಲ, ಅಪ್ಪ ಅಮ್ಮ ಹೀಗೆಲ್ಲ ಮಾಡ್ತಿದಾರೆ ಅಂದ್ರೆ ಇವ್ರ ಎಷ್ಟು ಫ್ರಾಡ್ಗಳು ಅಂತ ಅವ್ರು ಯೋಚನೆ ಮಾಡಲ್ಲ ಹುಡುಗಿರಿ ಅನ್ಕೋತಾರೆ. ಅವ್ರು ಅಲ್ಲೇ ಫಿದಾ ಆಗ್ಬಿಡ್ತಾರೆ. ಎಲ್ರು ಮುಂದೆನು ಅಯ್ಯೋ ಆ ಹುಡುಗಿನ ಆಡ್ಸಿದ್ ನೋಡ್ಬೇಕಿತ್ತು, ಇವರೇ ಅವ್ರಿಗೆ ರೆಡ್ ಮಾಡಾಟ ಹುಡುಗಿಗೆ. ಅವ್ಳು ಬಂದ ತಕ್ಷಣ ಪಾಪ ಹುಡುಗಿ ಅಮ್ಮನ ಕಾಲಕ್ಕೆ ಬೀಳೋದು, ಇವ್ರು ಅಯ್ಯೋ ಅಮ್ಮ ಅಮ್ಮ ಅಂತ ಅಮ್ಮ ಅಪ್ಪ ಅಂತ ಇವ್ರಿಬ್ರು ಅಂತಿತ್ತು. ಆಮೇಲೆ ಅವ್ಳಿಗೆ ಆಶೀರ್ವಾದ ತಗೊಳ್ಳೋದು, ಆ ಗೊಂಬೆ ಕೂರ್ಸಿದ್ದಿನ ಏನೇನ್ ಆಟ ಆಗ್ಬಿಡ್ತು ಅಂದ್ರೆ ತಲೆ ಕೆಟ್ಟೋಗ್ಬಿಡ್ತು. ನೋಡಿದ್ರಾ? ನಮ್ ಫ್ರೆಂಡ್ ಹೋಗಿದ್ಲು, ನಮ್ ಫ್ರೆಂಡ್ ಒಬ್ಳು ಹೋಗಿದ್ಲು, ನಮ್ನು ಕರ್ತಿದ್ರು, ನಾವ್ ಹೋಗಿರ್ಲಿಲ್ಲ. ನಮ್ ಫ್ರೆಂಡ್ ಹೇಳಿದ್ಲು ಈಗೆಲ್ಲ ಯಾವ್ದೋ ಈಗ ಬೇರೆ ಹುಡುಗಿ ಬಂದಿದ್ದಾಳೆ ಹಿಂಗ ಹಿಂಗೆಲ್ಲ. ನಮಗ್ ಗೊತ್ತಲ್ಲ ಎಷ್ಟ್ ಜನ ಹುಡುಗಿ ಅವ್ರ ಮನೆಗ್ ಬರ್ತಾರೆ ಹೋಗ್ತಾರೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಒಂದ್ಸಲ ಅವ ಆಂಟಿ ಬರ್ಡೇ ಮಾಡಿದ್ರು, ಆಗ ಎರಡನೇ ಅವನಿಗೆ ಒಂದ್ ಕ್ರಿಶ್ಚಿಯನ್ ಹುಡುಗಿ, ಅದು ಅದು ಪಾಪ ಅವಳು ಇಲ್ಲಿ ಮೈಸೂರೊಳವಳು, ಆ ಹುಡುಗಿನ ಕರ್ಕೊಂಡು ಆ ಹುಡುಗಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಆಮೇಲೆ ಆ ಹುಡುಗಿಗೂ ಕೈ ಕೊಟ್ರು. ಈಗ ಅವರಿಬ್ರು ಮಕ್ಳಿಗೂ ಎಷ್ಟ್ ಚೆನ್ನಾಗಿ ಹೋಗಿದ್ದಾರೆ. ನಾವು ನೋಡ್ದಾಗೆಲ್ಲ ಒಂದೊಂದು ಫಂಕ್ಷನ್ ಹೋದಾಗೆಲ್ಲ ಒಬ್ಬೊಬ್ರು ಅಲ್ಲಿ ಹುಡುಗಿರ್ ತೋರ್ಸೋದು, ಇವ್ರು ಹಿಂಗೆ ಹಿಂಗೆ ಅಂತ. ಯಾವ ಹುಡುಗಿರು ಹೋಗಿ ಅವ್ರ ಮನೆ ಮ್ಯಾನೇಜ್ಮೆಂಟ್ ಮಾಡಕ್ ಯಾರು ಬಿಟ್ಕೋತಾರೆ? ನಮ್ಮನೆಲ್ಲೂ ಇದಾರೆ ಅಣ್ಣ ತಮ್ಮದಿರು, ಹಿಂಗೆ ಲವ್ ಮಾಡ್ತಿದ್ವಿ ಅಂತ ಅಪ್ಪ ಅಮ್ಮ ಹೇಳ್ತ ಕರ್ಕೊ ಬಂದ ತಕ್ಷಣ ನಾವು ಸೇರಿಸುವಂತ ಫ್ಯಾಮಿಲಿ ಅವ್ರು ಯಾರು ಆಗಿರಲ್ಲ, ಮಾನ ಮರ್ಯಾದಿಗಂಚೋರು.
ಒಂದ್ ರೀತಿ ಇರುತ್ತೆ. ಇವರು ಹೆಣ್ಮಕ್ಳು ಹೆಂಗ್ ಡೈರೆಕ್ಟ್ ಆಗಿ ಅವ್ ನಮ್ ಸೊಸೆ ಇವಳು ಹಂಗೆ ಹಿಂಗೆ ಅಂತೆಲ್ಲ ತೋರಿಸ್ಕೊಂಡು ಆಡಿದ್ದೇನೋ, ಆ ಗೊಂಬೆ ಕೂರಿಸ್ಬೇಕಲ್ವ, ಪಾಪ ಹುಡ್ಗಿಗ್ ಸೀರೆ ಎಲ್ಲ ಉಡ್ಸಿ ಆ ಹುಡ್ಗಿನ ಮುದ್ದಾಡೋದೇನೋ, ರಭಾ ತಕ್ಕೊಂಡ್ ಮುತ್ಕೊಳ್ಳೋದೇನು, ಇವಳು ಫ್ಯಾಷನ್ ಡಿಸೈನರು ಆಲ್ ಇಂಡಿಯಾನೇ ಇವಳು ಕಂಟ್ರೋಲ್ ಅಲ್ಲದೆ ಹಂಗೆ ಹಿಂಗೆ ಅಂತ ಕೊಚ್ಕೊಳ್ಳೋದೇನು, ಆಮೇಲೆ ಇವನು ಬೇರೆ ಕ್ಯಾನ್ ಯು ಕಮ್ ಟು ಮೈ ರೂಮ್ ಪ್ಲೀಸ್ ಅಂತ ಮೆಸೇಜ್ ಮಾಡೋದೇನು, ಹುಡ್ಗಿ ಆ ಮೆಸೇಜ್ ಎಲ್ಲ ಅಲ್ಲಿ ಅವಳು ಫ್ರೆಂಡ್ ಬಂದಿಲ್ಲ ಅವಳು ತೋರಿಸ್ಕೊಂಡು, ಪಾಪ ಆ ಹುಡ್ಗಿನ ಗೊತ್ತು ನಂಬ್ಕೊಂಡವೆ ಮಕ್ಳು, ಇದೇ ತಾನೇ ನಂಬ್ಕೊಳ್ಳೋದು, ಅವಳು ತೋರ್ಸೋದೇನು ಅವಳು ಫ್ರೆಂಡ್ಗೆ ಹೀಗೆ ಕಣೆ ಹೀಗೆ ಕಣೆ ಅಂತ. ಪಾಪ ಹುಡ್ಗಿನ ಆ ಹುಡ್ಗಿನ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅವಳನ್ನು ಕೇಳಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ಳು ಹೇಳಿದ್ಲು ಹೌದು ನಂಗೆ ಮೋಸ ಮಾಡಿದ್ರು ಅವರು, ಅವ್ರ ಫ್ಯಾಮಿಲಿ ಅವರು ನಂತರ ತುಂಬಾ ದಿನದಿಂದಾನೇ ನಾಟಕ ಮಾಡ್ಕೊಂಡು ಬಂದ್ರು ಅಂತೆಲ್ಲ ಅವ್ಳು ತುಂಬಾ ಫೀಲ್ ಮಾಡ್ಕೊಂಡ್ಲು. ನಾನೇ ಅವಳಿಗೆ ಈ ವಿಷಯ ಹೇಳಿದ್ದು, ಹೇ ನಿನ್ ಬಾಯ್ ಫ್ರೆಂಡ್ ಹೇಗಿದ್ದಾನೆ ಅಂತ ನಾನೇ ಅವಳನ್ನ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದೆ, ಅವ್ನು ನನ್ನ ಬ್ರೇಕಪ್ ಆಗೋಯ್ತು, ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಯಾಕೆಂದ್ರೆ ನಾನು ಹುಡುಗಿನ ನೋಡಿದ್ದೆ, ಇವ ಅಂಕಲ್ ಬರ್ಡೇ ಎಲ್ಲ ನಾನು ನೋಡಿದ್ದೆ, 31ನೇ ತಾರೀಕು ಹುಡುಗಿ 12 ಗಂಟೆಲಿ ಕರ್ಕೊಂಡು ಹೋಗಿದ್ರು ಬರ್ಡೇ ಮಾಡಕ್ಕೆ. ಅದಾಗಿ 10 ದಿನದ 15 ದಿನದ ಒಳಗಡೆ ಹುಡುಗಿನ ಬ್ರೇಕಪ್ ಮಾಡಿಸಿ ಇದೆಲ್ಲ ನಡೆದಿರೋದು. ನನ್ ಗೊತ್ತಲ್ಲ ಅವ್ರ ಫ್ಯಾಮಿಲಿಗೆ ಎಷ್ಟ್ ಜನ ಹುಡುಗಿರು ಬಂದು ಹೋಗ್ತಾರೆ ಅಂತ, ಒಂದ್ಸಲ ನೋಡಿದ ಹುಡುಗಿ ನೋಡು ಟೆಂಪಲ್ ಗು ಹೋಗಿದೀವಿ ನಾವು, ಎಲ್ಲ ನೋಡಿದೀವಿ, ಏನ್ ಹೇಳ್ತಿದ್ರು ಗೊತ್ತಾ ಎಲ್ಲರಿಗ, ವೈಷ್ಣವಿ ಅವ್ರ ಅಪ್ಪ ಅಮ್ಮ ತುಂಬಾ ಒಳ್ಳೆಯವ್ರಂತೆ, ಅವ್ರ ಅಮ್ಮ ತುಂಬಾ ಸ್ಟ್ರಿಕ್ಟ್, ಅವ್ರ ಅಮ್ಮಂಗ್ ಒಂದು ಈ ತರ ಹೇಳಿದ್ರು ಅವ್ರ ಅಮ್ಮ ಫುಲ್ ಕಿತ್ ಬಿಸಾಕ್ತಾರೆ. ಬಟ್ ನನಗೆ ಅವ್ರ ಅಮ್ಮ ಮಾಡಬೇಕು, ನನ್ಗೆ ಗೊತ್ತಾಗಂಗೆ ಮಾಡ್ತೀನಿ, ಬೇಕಂದ್ರೆ ಪಾಪ ಅವ್ರ ಅಪ್ಪ ಅಮ್ಮ ವೈಷ್ಣವಿ ತುಂಬ ಒಳ್ಳೆಯವರು, ನಾನು ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದೀನಿ ಜನನ, ಅದರಲ್ಲಿ ವೈಷ್ಣವಿ ಬಗ್ಗೆ ಹೇಳಿರೋದು ನಿಜವಾಗ್ಲೂ ಫುಲ್ ಪಾಸಿಟಿವ್. ಏನಂದ್ರೆ ಅವಳು ತುಂಬ ಒಳ್ಳೊಳ್ಳೆ, ಎಲ್ಲರೂ ತುಂಬ ಈಸಿಯಾಗಿ ನಂಬ್ತಾಳಂತೆ. ಸೊ ಹಾಗಾಗಿ ಇವ್ನು ಹಿಂಗೆ ಮಾಡೋನ್ ಚಂದ್ರ ಮಸ್ತವ್ನು. ಈಗ ವೈಷ್ಣವಿ ವೈಷ್ಣವರ ಅಪ್ಪ ಅಮ್ಮ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿತ್ತು, ಇವ್ರೇನೋ ಇವ್ರ ಕಡಿಮೆನಾ, ದೇವಸ್ಥಾನ ಕಟ್ಟಿದಾರೆ ಎಲ್ಲ ಕಟ್ಟಿದಾರೆ, ಗುಟ್ ಗುಟ್ಟಾಗಿ ಯಾಕೆ ಮಾಡ್ಕೊಂಡ್ರಿ, ಈಗ ಪಾರು ಸೇರಿ ಒಂದು ಹುಡುಗ, ಈ ಗಟ್ಟಿ ಮೇಡ ಹುಡುಗಿ, ಅವ್ರಿಬ್ರು ಎಷ್ಟು ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ, ಇವ್ರ ತರ ಬಿಲ್ಡಪ್ ಕೊಟ್ಟಿರ್ತಾನೆ. ನನ್ಗೇನಂದ ಗೊತ್ತಾ, ಮದ್ವೆ ಆಗೋಣ, ಎಂಗೇಜ್ಮೆಂಟ್ ಆಗೋಣ, ನಿಮ್ಮ ಮನೆ ಲೊಕೇಶನ್ ಕಳಿಸು, ನಾನು ಬರ್ತೀನಿ ಅಂತೆಲ್ಲ ಇಲ್ಲಿ ಬಂದು ಕಾಯ್ದುಬಿಟ್ಟು ಹೋಗಿದ್ದಾನೆ. ನನಗೆ ಅವ್ನು ಹೋಗಿ, ನನಗೆ ಅವ್ನು ಅಯ್ಯೋ ಅವ್ನ ಯೋಗ್ಯತೆ ಗೊತ್ತಾಗೇನೆ ನಾನು ಸುಮ್ಮನೆ ಆಗಿದ್ದು. ಆಮೇಲೆ ಇಟ್ಕೊಂಡು ಹೇಳ್ತಾನೆ, ಐ ಲೈಕ್ ಯು, ನಿಮ್ಮ ಫ್ಯಾಮಿಲಿ ವೆಲ್ ಸೆಟಲ್ಡ್ ಇದೆ, ನನ್ನ ಫ್ಯಾಮಿಲಿ ಕರೆಕ್ಟಾಗಿ ಸೂಟ್ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನನಗೂ ಇದು ಮಾಡ್ದೆ. ಯಾಕಂದರೆ ನಾನು ಆಲ್ರೆಡಿ ಕಮಿಟೆಡ್ ಆಗಿದ್ದೆ, ಸೊ ನಾನು ಆಲ್ರೆಡಿ ಕಮಿಟೆಡ್, ಇವಾಗೂ ನನ್ನದು ಇನ್ ಟೂ ಮಂತ್ಸ್ ಮದುವೆ ಇದೆ. ನಾನು ಈ ಥರ ಎಲ್ಲ ಇವನ ಥರ ಬಾಳ್ಗಳು ನಮಗಿಲ್ಲ, ನಾವು ಎಂಗೇಜ್ಮೆಂಟ್ ಆದರೆ ರಾಜರೋಷವಾಗಿ ಆಗ್ತೀವಿ. ಇವನು ಕದ್ದುಮುಚ್ಚಿ ಆಗಿದ್ದೇನೆ, ಅದೇ ರೀಸನು. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಡಿಆಕ್ಟಿವೇಟ್ ಆಗಿದೆ, ನನ್ನ ಪರ್ಸ್ನಲ್ ಅಕೌಂಟ್ ಒಂದೂ ಇಲ್ಲ. ಅವಂದಲ್ಲ ಅವ್ರ ಅಮ್ಮಂದು ಇಲ್ಲ ಅಂತೀನಿ, ಅವ್ರ ಅಮ್ಮನೂ ಇದ್ರು ಇಲ್ಲಿ ಎಲ್ಲ ಮೈಕ್ ಮಾಡ್ಕೊಂಡು ರೀಲ್ಸ್ ಹಾಕೊಂಡು, ಅವ್ರು ಏನಾಪತ್ತೆ ಈಗ, ಅವ್ರ ಫ್ಯಾಮಿಲಿ ಏನಾಪತ್ತೆ ಟೋಟಲಿ ಸೋಷಿಯಲ್ ಮೀಡಿಯಾ. ಈಗ ವೈಷ್ಣವಿ ಭಾಳ ಹಾಳು ಮಾಡ್ಬೇಕು, ನನ್ಗೆ ಗೊತ್ತಿರಂಗೆ ಎಲ್ಲರೂ ವೈಷ್ಣವಿಗೆ, ಈಗ ನಾನು ಹೇಳ್ದವರೆಲ್ಲ ಹೇಳ್ತಿರೋದು ಮೆಸೇಜ್ ಮಾಡಿದವರೆಲ್ಲ ತುಂಬ ದಿನ ಬಾಳ್ಸಲ್ಲ ವೈಷ್ಣವಿನ. ಅದಕ್ಕೆ ತುಂಬಾ ದಿನ ಬಾಳ್ದಿರೋದನ್ನ ನಾವು ಮೊದ್ಲೇ ಗೊತ್ತು ಮಾಡ್ಬೇಕು. ಮೊದ್ಲು ಹೀಗೆ ಅಂತ ಹೇಳ್ಬೇಕು, ನೀವು ನನಗೆ ಹೆಲ್ಪ್ ಮಾಡ್ತೀರಾ, ನಂಗೆ ಇದು ಇಮೇಜಸ್ ಎಲ್ಲ ಕಳಿಸ್ತೀರಾ, ನಾನು ನಿಮ್ಮ ಹೆಸರೆಲ್ಲ ಎಲ್ಲೂ ತಗೊಳ್ಳಲ್ಲ. ಹಾ ಅದೇ ನಾನು ಹೇಳ್ ನಾನು ನನ್ಗೂ ನನಗೂ ಫಸ್ಟ್ ಆಫ್ ಆಲ್ ಸಂಬಂಧ ಇಲ್ಲ, ಯಾಕೆ ನಾನು ನನಗೆ ಮೋಸನೇ ಮಾಡಿಲ್ಲ, ನನಗೊಂದು ಯೋಗ್ಯತೆ ಅವ್ರ ಮನೆಯವ್ರ ಯೋಗ್ಯತೆ ಚೆನ್ನಾಗಿ ಗೊತ್ತಿದೆ. ನಾನು ಆ ವಿಡಿಯೋ ಕಳ್ಸ್ಕೊಡ್ತೀನಿ, ಅದನ್ನ ನಾನು ಮಾಡಬಲ್ಲೆ. ಆ ವಿಡಿಯೋ ನನ್ನ ಹತ್ರ ಇದೆ, ಆ ಹುಡ್ಗಿ ನನ್ನ ಹತ್ರ ಚಾಟ್ ಮಾಡೋದಿದೆ, ಬಟ್ ನಾನು ಅದನ್ನ ಹಿಂಗ್ ಕಳ್ಸೋದು, ಅವಳು ಪರ್ಮಿಷನ್ ಇಲ್ಲದೆ. ಪಾಪ ಅವಳಿಗೂ ನನ್ನ ಹೆಸರು ಎಲ್ಲೂ ಬರಬಾರ್ದು, ಅವಳು ಒದ್ಲೆ ಕುಟುಂಬದ ಹೆಣ್ಣಾಗಿದ್ರೆ ನನ್ನ ಕೆಲಸ ಹೆಸರು ಮಾಡು, ಬರ್ಕೂಡ್ದು ಅಂತ ಪಾಪ ಅವಳಿಗೂ ಭಯ ಇರುತ್ತೆ. ನಾನು ನಿಮಗೆ ಹೇಳ್ತೀನಿ, ಯಾಕಂದ್ರೆ ನನ್ನ ನಂಬಿ ನೀವು ಹೇಳ್ತಿದ್ರ ಅಂದಮೇಲೆ ನನ್ನಿಂದನೂ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ ಮೋರ್ ಓವರ್ ನೀವು ಇಲ್ಲಿ ಯಾರ ಹೆಸರು ಬರಬಾರ್ದು, ಫಸ್ಟ್ ಆಫ್ ಆಲ್ ನಂದು ನಿಮ್ದು ಯಾರು ಬರ್ಕೊಡ್ದು ಅವ್ನ ಯೋಗ್ಯತೆ ಭಯ ನನ್ಗೆ, ಬಿಕಾಸ್ ಇದು ಒಂದು ಎರಡು ಮೋಸ ಆಗಿರೋದಲ್ಲ, ಸುಮಾರು ಜನಕ್ಕೆ ಆಗಿರೋದು. ಪಾಪ ವೈಷ್ಣವಿಗೆ ಆಗಬಾರ್ದು, ಯಾಕಂದ್ರೆ ಪಾಪ ಅವ್ರು ತುಂಬ ಆಸೆ ಇಟ್ಕೊಂಡಿದ್ದಾರೆ ಮದುವೆ ಬಗ್ಗೆ, ಬಿಗ್ ಬಾಸ್ಯಿಂದನೂ ನಾವು ನೋಡಿದ್ದೀವಿ. ಸೊ ಪಾಪ ಅವ್ರು ತುಂಬ ಒಳ್ಳೆಯವರು, ಅವ್ರ ಇನ್ನೋಸೆನ್ಸ್ಗೆ ಅವ್ರ ಅಪ್ಪ ಒಳ್ಳೆಯದಾಗಬೇಕು. ಏನ್ ಮಾಡ್ತಿದಾರಂತೆ, ಕುತ್ಕೊಂಡ ಅವ್ರಪ್ಪ ಏನ್ ಮಾಡ್ತಿದಾರೆ ಗೊತ್ತಾ, ನಮ್ಗೆಲ್ಲ ಇನ್ನು ಕಳಿಸ್ತಾ ಇದಾರೆ ಏನಂತ, ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾರಲ್ಲ ನ್ಯೂಸ್, ವೈಷ್ಣವಿ ಜೊತೆ ಎಂಗೇಜ್ ಆದ ಹುಡುಗ ಹುಡುಗ ಯಾರು ಗೊತ್ತಾ, ಈ ತರ ನ್ಯೂಸ್ ಎಲ್ಲ ಅವ್ರ ಅಪ್ಪ ಕುತ್ಕೊಂಡು ಎಲ್ರಿಗೂ ಫಾರ್ವರ್ಡ್ ಮಾಡ್ತಾ ಅವ್ರು ಕೂತಿದ್ದಾರೆ. ಹೌದಾ, ಅವ್ರ ಅಪ್ಪನ ಯೋಗ್ಯತೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಅವ್ರ ಅಪ್ಪ ಎಂತವ್ರು ಅಂದ್ರೆ ನಮ್ಗೆ ಆಗ್ಲೇ ನಾವು ನಾವು ಡಿಗ್ರಿಲಿ ಇದ್ವಲ್ಲ, ಆಗ್ಲಿಂದ ನಮ್ಗೆಲ್ಲ ಫೋನ್ ಮಾಡಿ ಕಾಟ ಕೊಡ್ತಿದ್ರು, ನಿಮ್ಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ಹೋಂಡಾ ಸಿಟಿ ಕಾರ್ ಕೊಡಿಸ್ತೀನಿ, ನಿಮ್ಗೆ ರೆಸ್ಟೋರೆಂಟ್ ಮಾಡ್ಕೊಡ್ತೀನಿ, ನಾನು ಕೇಳ್ಪಟ್ಟೆ, ನನ್ಗೂ ಗಲ್ಲ ನಿಮ್ ಗರ್ಲ್ಫ್ರೆಂಡ್ ಮಾಡ್ಕೊಳ್ಳಿ, ನಿಮ್ ಗರ್ಲ್ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಎಲ್ಲಾ ಹುಡುಗಿರ್ಗು ಬೇಡ್ಕೊತಾನೆ. ಮುದ್ಕ ನಿಮ್ ಮಾನ ಮರ್ಯಾದೆ ಇಲ್ಲ, ನನ್ ವಯಸ್ಸೇನು, ನನ್ ಮಕ್ಳ ವಯಸ್ಸು, ನನ್ ಗರ್ಲ್ಫ್ರೆಂಡ್ ಮಾಡ್ಕೋಬೇಕೋ ಬೇಡ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅವಾಗ್ಲೇ ನಮಗ್ ಗೊತ್ತಾಗಿದ್ದ ಮುದ್ಕೊಂಡು ಯೋಗ್ಯತೆ ನಾನೇ ಬಿಟ್ಟಾಗ್ತೇನೆ ಮುದ್ಕೊಂಡು ಅವಾಗ್ಲೇ. ಅಯ್ಯಪ್ಪ ನಮ್ಗೇನ್ ಗೊತ್ತಿಂಗ್, ಈಗ ನಮ್ ಕರೆದ್ರು ಟೆಂಪಲ್ ಬಂದಿದ್ದಾಗ ಯಾರ್ಯಾದ್ರು ಧರ್ಮಾಧಿಕಾರಿ ನಾನು ಹಂಗೆ ಹಿಂಗೆ ಬಂದ್ರಿ ಟೆಂಪಲ್ ಏನ್ ಕರೆದ್ರು, ನಾವು ಹೋದ್ವಿ, ನಮ್ಗೇನ್ ಗೊತ್ತಿಂಗ್ ನಮ್ನೇ ಗರ್ಲ್ ಫ್ರೆಂಡ್ ಆಗು ಅಂತ ನೀವು ಮುದ್ಕ ಅಂತ, ನಮ್ಗೇನ್ ಹುಚ್ಚ ಹುಡುಗರನ್ ಬಿಟ್ಬಿಟ್ಟು ಜಗತ್ತಲ್ಲಿ ಮುದ್ಕೊಂಡ್ ಗರ್ಲ್ ಫ್ರೆಂಡ್ ಆಗಕ್ಕೆ. ಹಾ ಹಿಂಗೆ ಅವ್ರಪ್ಪ, ಅದಕ್ಕೆ ಅವ್ರ ಮಗನ ಯೋಗ್ಯತೆನು ಹೀಗೇನೆ. ಇಲ್ಲ ಇಲ್ಲ, ನಮ್ಮ ಹತ್ರ ಎಲ್ಲ ಪ್ರೂಫ್ ಇರೋದ್ರಿಂದ ಇವನಿಗೆ
ಇವನು ಇನ್ನು ಎಷ್ಟು ನೋಡಿದ್ರೆ ತಾಟಾಡ್ತಾನೆ ಗೊತ್ತಿಲ್ಲ. ನಾ ಆಗ್ಲೇ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟೆ ನಾನು, ಅಯ್ಯಪ್ಪ ನಿನ್ ಫ್ಯಾಮಿಲಿಗೆ ಒಂದ್ ದೊಡ್ಡ ನಮಸ್ಕಾರ ಹಾಕೊಂಡ್ರಪ್ಪ ಬಿಟ್ಬಿಡಿ ಇಲ್ಲಮ್ಮ. ಅಂತ ಇವ್ನು ನನಗೇನೆ ಮೆಸೇಜ್ ಮಾಡಿರೋದು ಇದೆ. ಇವಾಗ ಏನ್ ಡ್ರಾಮಾ ಆಡ್ತಾನೆ ಅಂದ್ರೆ ನಂಗೆ ನೀನ್ ಯಾರಂತಾನೆ ಗೊತ್ತಿಲ್ಲ ಅಂದ. ಇವಾಗ ಅದೇ ಇವನ್ಗೆ ಇವಾಗೆಲ್ಲ ಇರೋದು, ನೀನ್ ಅದ್ ಕಳಿಸು. ನೀವು ಅವನ ಹತ್ರ ಏನು ಹೇಳಕ್ ಹೋಗ್ಬೇಡಿ ಏನಂತ. ನಿಮ್ಗೆ ಅಪ್ಪ ನನ್ ಹತ್ರ ಪ್ರೂಫ್ ಇದೆ, ನಿಂಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ನಾವ್ ಏನೇ ಮಾಡ್ತಿದ್ರು ಅವನ ಹತ್ರ ಹೇಳ್ಬಿಟ್ ಮಾಡೋದಲ್ಲ, ಹೇಳ್ತಾನೆ ಚಮಕ್ ಕೊಡ್ಬೇಕಾಗಿರೋದು. ಅವ್ನ್ ಮಾಡ್ರು ಅನ್ಯಾಯಕ್ಕೆ ಅವನ್ಗೆ ಹೇಳ್ಬೇಕು ಹಿಂಗೆಲ್ಲ ಮಾಡ್ತಿದೀವಿ ಬಾ ಅಂತ. ಅವ್ನ್ ಯಾಕೆ ವರದಿ ಒಪ್ಸ್ಬೇಕು? ಅವ್ನಿಗೇನು ಹೇಳಕ್ ಹೋಗ್ಬೇಡಿ. ನೀವು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಏನು ಹೇಳಕ್ ಹೋಗ್ಬೇಡಿ. ಸೈಲೆಂಟ್ ಆಗಿ ಮಾಡಿ ಎಲ್ಲ. ಯಾಕೆ ಹೇಳ್ಬೇಕು ಅವ್ನ್ಗೆ? ಅವ್ನ್ ಹೆಂಗೆ ಹುಡ್ಗಿರ್ ಲೈಫ್ ನ ಅವನಿಗೆ ಹಾಳು ಮಾಡ್ಬಿಟ್ಟು ಸೈಲೆಂಟ್ ಆಗಿ ಕೈ ಅವನು ಅವನಿಗೆ ತೊಳ್ಕೊತಾನೆ? ಗೊತ್ತಾಗುತ್ತೆ ನಾನೇ ಮಾಡಿದ್ದು ಅಂತ. ಸೊ ಗೊತ್ತಾಗ್ಲಿ ನನ್ಗೇನಿಲ್ಲ, ಯಾಕಂದ್ರೆ ಅವನೇನು ಮಾಡ್ಕೊಳಕ್ಕಾಗಲ್ಲ. ಗೊತ್ತಾಗ್ಲಿ ಅವನಿಂದ ನಿಮ್ಗೆ ಈಗ ನೀವು ಅವನಿಂದ ನೀವೇನ್ ಜೀವನ ಮಾಡ್ತಾರೆ? ಅವನಿಂದ ಯಾರು ಹೌದು ಜೀವನ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಅವನ ನಾವೇ ನೋಡಿದ್ವಿ ಕಣ್ಣಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ನಮ್ ಸೊಸೆ ಮಾಡ್ಕೋತೀವಿ ಸೊಸೆ ಮಾಡ್ಕೋತೀವಿ ಅನ್ಕೊಂಡು ಅವ್ರು ಬಾಳ್ ಹಾಳು ಮಾಡೋದೇನಕ್ಕೆ ನಾನೆಲ್ಲೂ ಇಂತ ಕಿತ್ತೋಗಿ ನನ್ ಹಾಕ್ತೀನಿ? ನಾನೇ ಇದು ಗೊತ್ತಿರೋಂಗೆ ಲೈಫ್ ನೋಡಿಲ್ಲ. ಇನ್ನೊಬ್ರು ಅಂದ್ರೆ ವೈಷ್ಣವಿ ಜೊತೆ ಇದ್ರೆ ಒಂದ್ 2-3 ವರ್ಷ ಇರ್ಬೋದು, ವೈಷ್ಣವಿಗೆ ಪಕ್ಕ ಡಿವೋರ್ಸ್ ಕೊಡೋದಂತೂ ಗ್ಯಾರಂಟಿ. ಅದಕ್ಕೆ ಹೇಳ್ತಾರದು ಅವಾಗ ಹಾಳಾಗೋ ಸಂಬಂಧ ಈಗಲೇ ಇದಾಗ್ಲಿ, ಹೆಂಗಿದ್ರು ಆಗಿರೋದಿಷ್ಟೇ, ಮದುವೆ ಅಲ್ಲ. ಸೊ ಇದನ್ನ ಇದ್ ಮಾಡಕ್ಕೇನು, ಯಾಕೆಂದ್ರೆ ನೀವು ಅವನ ಹತ್ರ ಏನೇ ಹೇಳಕ್ ಹೋದ್ರು ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾನೆ ತಿಳ್ಕೊಬೇಡಿ. ಯಾಕೆಂದ್ರೆ ನನಗ್ ಗೊತ್ತು ಅವ್ರ ಫ್ಯಾಮಿಲಿಗೆ, ನಮ್ಗೆ ಶಂಕರ್ ಬಿದ್ರಿ ಸರ್ ಗೊತ್ತು, ವತ್ತೂರ್ ಪ್ರಕಾಶ್ ಗೊತ್ತು, ಅವ್ರ ಬಗ್ಗೆ ಗೊತ್ತು ಅಂತ ಸುಮ್ನೆ ಬ್ಲಾಕ್ ಮೇಲ್ ಮಾಡಿ ನಿಮ್ನ ಹೆದರ್ಸ್ಲಿಕ್ಕೆ ನೋಡ್ತಾನೆ. ಯಾರು ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಅನ್ಯಾಯ ಅನ್ಯಾಯನೇ, ಅದನ್ನ ಕೇಳಿ ಕಾನೂನು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಒಂದ್ಸಲ ಮೀಡಿಯಾದವ್ರಿಗೆ ನಿಯೋಗ್ಯತೆ ಸಿಕ್ಕಿದ್ರೆ ಸಾಕು, ಅವರೇ ಒಂದ್ ಜನ್ಮ ಜಾಲ ಆಡ್ತಾರೆ. ಆಗ್ಲೇ ಎಲ್ಲ ಹುಡುಗಿರೋಗು ಇನ್ನು ಯಾರ್ಯಾರು ಮೋಸ ಹೋಗಿದ್ರೆ ಅವರೇ ಹೋಗಿ ಹೋಗ್ತಾರೆ ಟಿವಿಗ, ನಮಗೂ ಮಾಡಿದ್ದ ಇವನ್ ಇಂತಲೂ. ಸ್ವಲ್ಪ ಮೀಡಿಯಾ ಲೀಕ್ ಆದ್ರೆ ಸಾಕು, ಆಗ ಇವ್ನ್ ಜಾಡ್ ಅವರೇ ಬಹಿರಂಗ ಮಾಡ್ತಾರೆ. ನಾವೇನ್ ಇದ್ ಮಾಡ್ಬೇಕಾಗಿಲ್ಲ, ಸ್ವಲ್ಪ ತೋರಿಸ್ಕೊಟ್ರೆ ಸಾಕು ಅವರೇ ಹುಡುಕ್ತಾರೆ ಒಂದು ಎಲ್ಲ ಡೀಟೇಲ್ಸ್ ನ ಫಸ್ಟ್ ಇಂದ. ಸೊ ಅವ್ನ್ ನಿಮ್ನ ಬ್ಲಾಕ್ ಮೇಲ್ ಮಾಡ್ತಾನೆ. ಸೊ ನೀವ್ ಯಾವ ಬ್ಲಾಕ್ ಮೇಲ್ ಅವ್ನ ಅದಕ್ಕೆ ಅವ್ರ ಹತ್ರ ಏನು ಹೇಳಕ್ ಹೋಗ್ಬೇಡಿ, ಮತ್ ತಲೆನೂ ಕೆಡ್ಸ್ಕೋಬೇಡಿ. ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಇವಾಗ ನನ್ಗೆ ನೀವು ಪರವಾಗಿ ಕಾನೂನು ಇರೋದು ಈಗ. ಹೌದು, ನೀವು ಅದು ನನ್ಗೆ ವಿಡಿಯೋ ಕಳಿಸಿ, ಖಂಡಿತ ಕಾಣಿಸ್ತೀನಿ. ನಾನು ವೈಷ್ಣವಿ ಕಾಲ್ ಮಾಡಲ್ಲ, ಡಿಲೀಟ್ ಮಾಡಿಲ್ಲ ವಿಡಿಯೋಸ್ ನ ಇಲ್ಲ ಇಲ್ಲ ಮನೆ, ನೀನು ಇಟ್ಕೋ, ನೀನು ಇಟ್ಕೋ ಇಟ್ಕೋ ಇಟ್ಕೋ. ನಾನು ಅಮ್ಮಂಗೆ ಇವಾಗ ಡೈರೆಕ್ಟ್ ಕಾಲ್ ಮಾಡ್ತೀನಿ. ನಾನು ಹೇಳಿದ್ದು ಅಂತ ನನ್ನ ಹೆಸರು, ಈಗ ನಿಮ್ಮ ಹೆಸರು ನೀವೇನು ಹೇಳಕ್ ಹೋಗ್ಬಿಡಿ, ನನ್ನ ಹತ್ರನು ಹೇಳ್ಬೇಡಿ. ಹೆಂಗಿದೆ ಹಂಗೆ ಇರಿ. ಇವಾಗ ಏನು ನನ್ನ ಹೆಸರು ಕೂಡ ಗೊತ್ತಿಲ್ಲ ಅಂತ ಕೇಳಲಿಲ್ಲ. ಬೇಡ, ನಮ್ಗೆ ಅದ್ರ ಬಗ್ಗೆ ಹೆಸರೇ ಇಷ್ಟೇ. ಬೇಡ, ನಮಗೆ ಒಂದು ಹುಡುಗಿ ಮೋಸ ಆಗ್ತಿದೆ. ಯಾಕಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ 4-5 ಜನ ಹುಡುಗಿರು ಮೆಸೇಜ್ ಮಾಡಿದ್ದಾರೆ, ಹೌದಾ, ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಈ ವಿಡಿಯೋಸ್ ಎಲ್ಲ ಕಳಿಸಿ, ಎಲ್ಲ ಪ್ರೂಫಿಗೆ ನನ್ನ ಹತ್ರ ಇದೆ. ನಾನು ಅವ್ರ ಅಮ್ಮ ಅವ್ರೆಲ್ಲ ಕಳಿಸಿದಾರ ನಿಮಗೆ ಪ್ರೂಫ್ನ? ಇಲ್ಲ, ಅವರೆಲ್ಲ ಮೆಸೇಜ್ ಮಾಡ್ತಿದ್ದಾರೆ, ಹಿ ಚೀಟೆಡ್ ಮೀ ಅದು ಇದು ಅಂತೆಲ್ಲ. ಯಾರು ಅವ್ರನ್ನ ಕೇಳ್ಬೇಕಿತ್ತು. ಯಾಕೆಂದ್ರೆ ಇವಾಗ ನನಗೆ ಅದೇ ಹೇಳಿದ್ನಲ್ಲ, ಇವಾಗ ಹುಡುಗಿ ಮೋಸ ಹೋಗಿದ್ದಾಳೆ ಅಂತ. ಅವಳು ಅವಳ ಹತ್ರ ಇದೆ, ಅವಳು ಅವನು ಅವಳು ಜೊತೆಲಿ ತಕೊಂಡ್ರು ಫೋಟೋ ಎಲ್ಲ. ಅವ್ರು ಹೆಂಗ ಆಡ್ತಾರೆ ಅಂದ್ರೆ, ಅವ್ರ ಅಪ್ಪ ಅಮ್ಮನ ಮುಂದೆನೆ ರೂಮ್ಗೆ ಕರ್ಕೊಂಡು ಹೋಗೋದು, ಹಗ್ ಮಾಡೋದು ಎಲ್ಲ ಮಾಡ್ತಾನೆ. ಇವ್ರೆಲ್ಲ ಅದೇ ನಾನು ಅನ್ಕೊಂಡೆ, ನಮ್ ಅಪ್ಪ ಅಮ್ಮನ ಮುಂದೆ ನಾವ್ ಹೆಂಗೆ ನಮ್ ಇವ್ರನ್ನ ಹಗ್ ಮಾಡ್ಕೋತೀವ. ಇವ್ರು ಹಾಗಲ್ಲ, ಬೇಬಿ ಕಮ್ ಟು ಮೈ ರೂಮ್ ಅಂತ ಇವ್ನನ್ನ, ಅದು ಇವ್ಳು ಅವಳ ವ್ಯಾಲ್ ಪೇಪರ್ಗೆ ಹಾಕೊಂಡ್ಬಿಟ್ಟಿಲ್ಲ ಹುಡ್ಗನ್ನ. ಮತ್ತೆ ಅವ್ಳು ಊಟ ಮಾಡ್ಬೇಕಾದ್ರೆ ಇವ್ನ ಹೋಗಿ ಮಾಡೋದೇನು? ಮೋಸ್ಟ್ಲಿ ಅವಳ ಹತ್ರ ಇರುತ್ತೆ ಅನ್ಸುತ್ತೆ ಅವ್ನ ಫೋಟೋಸು, ಬಟ್ ಅವ್ಳ ನನ್ನ ಹತ್ರ ಹೇಳಿದಿಷ್ಟೇ ನಾನು ಕೇಳಿದ್ಕೆ. ಸಾರಿ, ನನ್ಗೆ ಅವ್ನ ಬಗ್ಗೆ ಆಗ್ಲಿ ಒಂದ್ ಫ್ಯಾಮಿಲಿ ಬಗ್ಗೆ ಆಗ್ಲಿ ಮಾತಾಡಕ್ ಇಷ್ಟ ಇಲ್ಲ, ದೇವ್ರೆಲ್ಲ ನೋಡ್ತಿರ್ತಾನೆ ಅಂತ ಹುಡುಗಿ ಹೇಳುತ್ತೆ. ದೇವ್ರೆಲ್ಲ ಏನ್ ನೋಡ್ತಾನೆ ಅಂತ ಹುಡುಗಿ ಮಾಡೋದು ಅಂತಿದ್ದಾಳೆ. ಒಂದ್ಸತಿ ಗೌರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಇದ್ ಮಾಡಿ ನ್ಯೂಸ್ ಮಾಡಿದ್ರೆ ತಿರ್ಗಾ ಹುಡುಗಿ ವಿಷಯಕ್ಕೆ ಹೋಗಲ್ಲ. ಈ ಹುಡುಗಿ ಒಂದ್ ಕಂಪ್ಲೇಂಟ್ ಕೊಟ್ಟರೆ ಹರಾಸ್ಮೆಂಟ್ ಕೇಸ್ ಅಲ್ಲಿ 4 ಜನ ಒಳಗಡೆ ಹಾಕ್ತಾರೆ. ಆ ಹುಡುಗಿಂದು ನನ್ನ ಐಡಿ ನಿಮಗ್ ಕಳಿಸ್ತೇನೆ, ನೀವು ನಾನು ಹೇಳ್ದೆ ಅಂತ ಹೇಳ್ಬಿಡಿ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗ್ ಸಿಗ್ಬಹುದು ಅವಳು. ಅವ್ಳು ನನ್ನ ಹತ್ರ ನಿಂತು, ನಾನೇನು ನನಗೆ ಗೊತ್ತು ಪಕ್ಕ ಅವ್ನ ಗರ್ಲ್ ಫ್ರೆಂಡ್ ಅಂತ. ಅವಳದೇ ಏನಂತಾರೆ ವಿಡಿಯೋ ಇರೋದು ಆಕ್ಚುಲಿ. ನನಗೆ ಕಳಿಸುಮ್ಮ ವಿಡಿಯೋ, ನಾನು ನೋಡ್ಬಿಟ್ಟು ನನಗೆ ತಿರ್ಗಾ ಪುನಃ ಖಂಡಿತ ಕಾಲ್ ಬ್ಯಾಕ್ ಮಾಡ್ತೀನಿ, ತುಂಬ ಕ್ಯೂರಿಯಾಸಿಟಿ ಇದೆ. ಕಳಿಸುಮ್ಮ, ತಿರ್ಗಾ ಕಾಲ್ ಮಾಡ್ತೀನಿ, ಫೋನ್ ಕೈಯಲ್ಲೇ ಇಟ್ಕೋ. ಅವ್ರ ಅಮ್ಮ ಕುಣಿತಾರದ ಹುಡುಗಿ ಜೊತೆ ಎಲ್ಲ